ಎಲ್ಲರಿಗೆ ನಮಸ್ಕಾರ. ಮಣಿಪಾಲ್ ಕಿಚನ್ಗೆ ಆದರಣೀಯ ಸ್ವಾಗತ. ನಾನು ಪ್ರತಿಭಾ. ಇವತ್ತು ನಾನು ನಿಮಗೆ ಒಂದು ಸೌಮ್ಯವಾದ ತರಕಾರಿ ಇದೆಯಲ್ಲ, ಬಾಟ್ಲ್ ಗಾರ್ಡ್ ಅಂತ ಹೇಳ್ತಾರೆ, ಸೋರೆಕಾಯಿ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಬಾಟ್ಲ್ ಗಾರ್ಡು, ಕನ್ನಡದಲ್ಲಿ ಸೋರೆಕಾಯಿ ಅಂತ ಹೇಳ್ತಾರೆ. ಸೋರೆಕಾಯಿ ಪರಾಟ ರೆಸಿಪಿನ ತಗೊಂಡು ಬಂದಿದ್ದೀನಿ. ಅದಕ್ಕೆ ಮೈಲ್ಡಾಗಿ ಸ್ವಲ್ಪ ಮಸಾಲೆನ ಹಾಕಿ. ಸೋರೆಕಾಯಿ ಫ್ರೆಂಡ್ಸ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದನ್ನು ಬಾಟ್ಲ್ ಗಾರ್ಡ್ ಅಂತ ಯಾಕೆ ಕರೀತಾರಪ್ಪ? ಅದು ಈ ಶೇಪಲ್ಲಿರುತ್ತೆ, ಬಾಟ್ಲ್ ಶೇಪಲ್ಲಿರುತ್ತೆ, ಅದಕ್ಕೆ ಅದನ್ನು ಬಾಟ್ಲ್ ಗಾರ್ಡ್ ಅಂತ ಕರೀತಾರೆ. ಇದು ಲೋಕಲಾಗಿ ಬರಬೇಕಾದ್ರೆ ರೌಂಡ್ ಶೇಪಲ್ಲಿ ಕೂಡ ಬರುತ್ತೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, ಇದರಲ್ಲಿ ವಿಟಮಿನ್ ಸಿ ಬಿ ಇದೆ, ಹಾಗೆ ಮ್ಯಾಗ್ನೀಷಿಯಮ್, ಮ್ಯಾಂಗನೀಸು, ಐರನ್ನು, ಪೊಟ್ಯಾಷಿಯಮ್ ಎಲ್ಲ ತುಂಬ ಇದೆ. ಇದು ಕಿಡ್ನಿ ಸ್ಟೋನ್ಗೆ ಹೇಳಿ ಮಾಡಿದಂತಹ ರೆಸಿಪಿ. ಇದು ನಮ್ಮ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ತದೆ. ಇದು ಯಾವಾಗಲೂ ನಮ್ಮ ಆಹಾರದಲ್ಲಿ ಸೇರಿಸ್ಕೊಳ್ಳೋದು ಒಳ್ಳೆಯದು. ಇದರಲ್ಲಿ 92% ನೀರಿನಂಶ ಇದೆ, ಹಾಗಾಗಿ ಇದು ನಮ್ಮ ದೇಹದಲ್ಲಿ ಯಾವತ್ತೂ ನೀರಿನಂಶ ಉಳಿದುಕೊಳ್ಳುವ ಹಾಗೆ ಮಾಡ್ತದೆ. ಇದು ಲಿವರ್ ಫ್ರೆಂಡ್ಲಿ, ಹಾಗೂ ಇದು ಕಣ್ಣಿಗೆ ಕೂಡ ಒಳ್ಳೆಯದು. ಇದು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತದೆ. ಈ ತರಕಾರಿಯನ್ನು ಯಾವಾಗಲೂ ಮನೆಗೆ ತಂದು ಇದರ ಬಿಳಿ ತಿರುಳು ಇರ್ತದಲ್ಲ ಅದನ್ನು ತಿಂದು ನೋಡಿ ಉಪಯೋಗಿಸಿ. ಯಾಕಂದರೆ ಅದು ಕಹಿ ಇದ್ದರೆ ಇದು ವಿಷಕಾರಕ ಆಗ್ತದೆ. ಇದರ ತಿರುಳು ಯಾವತ್ತೂ ಬಿಳಿಯೇ ಇರಬೇಕು. ಬಿಳಿ ಇದ್ದದ್ದು ವೆಜಿಟೇಬಲ್ ತಿರುಳು ಇರುತ್ತಲ್ಲ ಅಂಥ ವೆಜಿಟೇಬಲನ್ನು ಮಾತ್ರ, ಆ ಸೋರೆಕಾಯಿನ ಮಾತ್ರ ಉಪಯೋಗಿಸ್ಕೊಳ್ಳಿ. ಇದರದ್ದು ಗ್ಲೈಸೆಮಿಕ್ ಇಂಡೆಕ್ಸು ತುಂಬ ಕಡಿಮೆ, ಇದು ಡೈಜೆಷನ್ಗೆ ಕೂಡ ನಮಗೆ ಹೆಲ್ಪ್ ಮಾಡ್ತದೆ. ಇದು ಬಿ ಪಿಯನ್ನು ಕೂಡ ರೆಗ್ಯುಲೇಟ್ ಮಾಡ್ತದೆ, ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡ್ತದೆ, ಲೀವರ್ ಫ್ರೆಂಡ್ಲಿ. ಇದು ಜಾಂಡೀಸ್ ಆದಮೇಲೆ ಈ ವೆಜಿಟೇಬಲ್ನ ಬೇಯಿಸಿಬಿಟ್ಟು ಹೆಸರುಕಾಳು ಹೆಸರುಬೇಳೆ ಜೊತೆಗೆ ಕೊಡ್ತಾರೆ. ಮತ್ತು ಇದರದ್ದು ಜ್ಯೂಸ್ ಇದೆಯಲ್ಲ, ಇದನ್ನು ಎಕ್ಸಸೈಸ್ ಮಾಡಿದ ಮೇಲೆ ಜಿಮ್ ಎಲ್ಲ ಮಾಡ್ತಾರಲ್ಲ ಅವರು, ಅದರ ನಂತರ ಈ ಜ್ಯೂಸನ್ನು ಕುಡಿತಾರೆ ಇದರದ್ದು ಸೋರೆಕಾಯಿದು. ಆವಾಗ ಇದಕ್ಕೆ 2 ಪುದೀನ ಎಲೆ, 1 ನೆಲ್ಲಿಕಾಯಿ, ಮತ್ತು ಸ್ವಲ್ಪ ಒಳ್ಳೆ ಮೆಣಸಿನ ಪೌಡರು, ಸ್ವಲ್ಪ ಜೇನುತುಪ್ಪ ಇಷ್ಟನ್ನು ಹಾಕಿಬಿಟ್ಟು ಕುಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಕಿಡ್ನಿ ಸ್ಟೋನಿಗೆ ಹೇಳಿ ಮಾಡಿದ ರೆಸಿಪಿ. ಇದು ಕಾನ್ಸ್ಟಿಪೇಷನ್ ಕೂಡ ಆಗದೆ ಇರೋ ಹಾಗೆ ಮಾಡ್ತದೆ, ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡ್ತದೆ, ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ ಮಾಡ್ತದೆ, ಬಿ ಪಿಯನ್ನು ಮ್ಯಾನೇಜ್ ಮಾಡ್ತದೆ, ಶುಗರನ್ನು ಕೂಡ ಇದು ಕಂಟ್ರೋಲ್ ಮಾಡ್ತದೆ. ಈ ತರಕಾರಿಯನ್ನು ರಾತ್ರಿ ಹೊತ್ತು ಕೂಡ ತಿನ್ಬೋದು, ಅಷ್ಟು ಇದು ಸೇಫು. ಕೆಲವು ವೆಜಿಟೇಬಲ್ಸನ್ನು ಅಥವಾ ತರಕಾರಿಯನ್ನು ರಾತ್ರಿ ಹೊತ್ತು ತಿನ್ನಬಾರ್ದಂತ ಹೇಳ್ತಾರೆ ಅಲ್ವಾ, ಇದು ರಾತ್ರಿ ಹೊತ್ತು ಕೂಡ ತಿನ್ನಲಿಕ್ಕೆ ಬಹಳ ಸೇಫ್. ಆದ್ದರಿಂದ ಯಾರಿಗೆ ಕೂಡ, ಮುದುಕರಿಗೆ, ಮಕ್ಕಳಿಗೆ, ಎಲ್ಲರಿಗೆ ಕೊಡ್ಬೋದು ಈ ತರಕಾರಿಯನ್ನು. ಆರೋಗ್ಯದ ಪಾಯಿಂಟಿಂದ ಈ ತರಕಾರಿ ತುಂಬ ಒಳ್ಳೆಯದು ಫ್ರೆಂಡ್ಸ್. ಸೊ ಇದನ್ನು ಯಾವಾಗಲೂ ನಿಮ್ಮ ಇದರಲ್ಲಿ ಮೆನುನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಇದರದ್ದು ಪರಾಟ ರೆಸಿಪಿನ ತೊಗೊಂಡು ಬಂದಿದ್ದೀನಿ ಫ್ರೆಂಡ್ಸ್, ಮಾಡಿ ಹೇಗೆ ಆಗಿದೆ ಅಂತಂದ್ಬಿಟ್ಟು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿ ನನ್ನ 2 ಶಬ್ದವನ್ನು ಮುಗಿಸ್ತೇನೆ. ಎಲ್ಲರಿಗೂ ಚೆನ್ನಾಗಿ ಸ್ವಾಗತ. ಇವತ್ತಿನ ವಿಶೇಷ ಸೋರೆಕಾಯಿದು ಮಸಾಲೆ ಪರಾಟ. ನನ್ನ ಚಾನಲ್ಗೆ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನಂತೂ ಮರೀಲೇಬೇಡಿ, ಆವಾಗ ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ಮೊದಲು ಬರ್ತದೆ, ನೀವೇ ಮೊದಲು ರೆಸಿಪಿಯನ್ನು ನೋಡ್ಬೋದು. ಇವಾಗ ಸೋರೆಕಾಯಿ ಮಸಾಲ ಪರಾಟಾಗೆ ಏನೇನು ಬೇಕು ಅಂತ ನೋಡೋಣ. ಎಳೆಯದು ಸೋರೆಕಾಯಿ, ಗೋಧಿ ಹಿಟ್ಟು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಶುಂಠಿ, ಹಾಗೆ ಉಪ್ಪು, ಅರಿಶಿನ ಪುಡಿ, ಮತ್ತು ಜೀರಿಗೆ. ಈಗ ಹೇಗೆ ಮಾಡೋದು ಅಂತ ನೋಡೋಣವಾ. ಎಳೆಯದು ಸೋರೆಕಾಯಿನ ತೊಗೊಂಡು ಅದರದ್ದು ಹಿಂದ್ಗಡೆ ಭಾಗ ಮುಂದಗಡೆದು ಕಟ್ ಮಾಡಿ. ಈಗ ನೋಡಿ, ಒಳಗಡೆ ಏನು ಬೀಜ ಇಲ್ಲ, ನಾನು ಅದನ್ನು ಹಾಗೆ ಹಾಕೋತಾ ಇದ್ದೀನಿ. ಬಟ್ ಸಿಪ್ಪೆ ತೆಗಿತೀನಿ, ಸಿಪ್ಪೆ ತೆಗಿತಾ ಇದ್ದೀನಿ ನೋಡಿ. ಎಲ್ಲ ಸಿಪ್ಪೆನ ತೆಗಿಬೇಕು. ಬಾಟಲ್ ಗಾರ್ಡ್ ಅಂದರೆ ಇದರಲ್ಲಿ ಸೋರೆಕಾಯಲ್ಲಿ 92% ನೀರಿನ ಕಂಟೆಂಟ್ ಇದೆ. ಈ ಸಿಪ್ಪೆ ಕೂಡ ನಾವು ಉಪಯೋಗಿಸ್ಬೋದು ಫ್ರೆಂಡ್ಸ್. ಈಗ ನಾನು ಹೇಗೆ ಕಟ್ ಮಾಡಿದ್ದೀನೋ ಹಾಗೆ ಕಟ್ ಮಾಡಿಕೊಡಿ. ಇದರಲ್ಲಿ ತುಂಬ ನ್ಯೂಟ್ರಿಯೆಂಟ್ಸ್ ಇದೆ. ಇದು ವೆಜಿಟೇಬಲು, ಡಯಾಬಿಟಿಕ್ ಫ್ರೆಂಡ್ಲಿ, ಇದರಲ್ಲಿ ತುಂಬ ಫೈಬರ್ ಕೂಡ ಇದೆ. ಇದು ಲಿವರ್ ಮತ್ತು ಕಿಡ್ನಿ ಫ್ರೆಂಡ್ಲಿ ಈ ವೆಜಿಟೇಬಲು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು
ನಾನು ಹೇಗೆ ತೋರಿಸಿದ್ದೀನೋ ಹಾಗೆ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಇದು ಮಿಕ್ಸಿನಲ್ಲಿ ಹಾಕುವಂಥದ್ದು, ಎರಡು ಕಪ್ ಇದೆ ಅಮೆಜಾನ್ ಕಪ್ಪಲ್ಲಿ. ಇದನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿ, ತುಂಬ ಖಾರ ಇದೆ ಅದಕ್ಕೆ ಮೂರು ಹಾಕಿದ್ದೀನಿ. 1 ಇಂಚು ಜಿಂಜರ್ ಪೀಸು ಅಂದರೆ ಶುಂಠಿ, ಹಾಗೆ 4 ರಿಂದ 5 ಬೆಳ್ಳುಳ್ಳಿ ಹಸಳು ಅದನ್ನು ಹಾಕ್ಕೊಳ್ಳಿ. 1 ಟೀಸ್ಪೂನು ಜೀರಿಗೆ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಬೇಕಾದರೆ ನೋಡ್ಕೊಂಡು ಒಂಚೂರು ಹಾಕ್ಕೋಬೋದು, ಬಟ್ ಸಾಕು ಇದು. ಹಾಗೆ 2 ಚಿಟಿಕೆ ಅರಿಶಿನ ಪುಡಿ. ಇಷ್ಟೆಲ್ಲ ಹಾಕ್ಕೊಂಡು ನೀರು ಹಾಕ್ದೇ, ಅದರಲ್ಲಿ ತುಂಬ ನೀರಿದೆ, ಫೈನಾಗಿ ಅಂದರೆ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಗ್ರೈಂಡ್ ಮಾಡಿದ್ದಂಥ ಮಿಕ್ಸ್ ಇದೆ ಅಲ್ಲ, ಇವಾಗ ನಾವು ಅದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ. ಈಗ ನಾನು ಇದಕ್ಕೆ ಒಂದೇ ಒಂದು ಕಪ್ಪು ಗೋಧಿ ಹಿಟ್ಟು ಹಾಕ್ಕೋತೀನಿ. ಆಮೇಲೆ ಬೇಕಾದಷ್ಟು ಆ್ಯಡ್ ಮಾಡ್ಕೋಬೋದು. ಬೇಕಾದಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಡಿ ಸಣ್ಣ ಕಟ್ ಮಾಡಿಬಿಟ್ಟು. ನಾನು ಒಟ್ಟಿಗೆ 1¼ ಕಪ್ಪು ಆಟ ಆ್ಯಡ್ ಮಾಡಿದ್ದೀನಿ, ಅಂದರೆ 1¾ ಕಪ್ಪು ಯೂಸ್ ಮಾಡಿದ್ದೀನಿ ನಾನಿಲ್ಲಿ. ನೋಡಿ ಇವಾಗ ಎಷ್ಟು ಸಾಫ್ಟ್ ಸ್ಮೂತಾಗಿ ಮೆದುವಾಗಿ ಕಲಿಸ್ಬೇಕು. ಆಯಿತು, ಈಗ ಒಂಚೂರು ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಪೂರ್ತಿ ಸವರ್ಬಿಟ್ಟು ಮುಚ್ಚಿ 15 ನಿಮಿಷ ರೆಸ್ಟ್ ಮಾಡಲಿಕ್ಕಿಡಿ. ಚೆನ್ನಾಗಿ ನಾದಬೇಕಿದು, ಎಷ್ಟು ನಾದ್ತಿರೋ ಅಷ್ಟು ಚೆನ್ನಾಗಿ ಪರೋಟ ಮೆತ್ತಗೆ ಬರುತ್ತೆ ಸಾಫ್ಟಾಗಿ. ಈಗ ಅದನ್ನು ರೆಸ್ಟ್ ಮಾಡಲಿಕ್ಕಿಡಿ 20 ನಿಮಿಷ. ಈಗ 20 ನಿಮಿಷ ಆಯಿತು, ನಾನೆಲ್ಲ ಆಲ್ಮೋಸ್ಟ್ ತುಂಬ ಮಾಡಿದ್ದೀನಿ. ಈಗ ಒಂದು ಎಷ್ಟು ಬೇಕೋ ಅಷ್ಟು ಸಣ್ಣದು ಅಥವಾ ದೊಡ್ಡದು, ನಿಮ್ಗೆ ಎಷ್ಟು ದೊಡ್ಡದು ಮಾಡಬೇಕನ್ಸುತ್ತೋ ಅಂಥದ್ದು ಒಂದು ಸ್ವಲ್ಪ ಹಿಟ್ಟು ತಗೊಂಡು ಚೆನ್ನಾಗಿ ನಾದಿಬಿಟ್ಟು ಕೈಯಿಂದ ಚೆನ್ನಾಗಿ ನಾದಬೇಕು. ನೋಡಿ, ಅದನ್ನ ರೌಂಡ್ ಮಾಡ್ಕೊಳ್ಳಿ. ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕ್ಕೊಳ್ಳಿ. ನಾನು ಅಡುಗೆ ಕಟ್ಟೆ ಮೇಲೆ ಮಾಡ್ತಾಯಿದ್ದೀನಿ, ಕ್ಲೀನ್ ಮಾಡಿಬಿಟ್ಟು ಗ್ಯಾಸ್ ಕಟ್ಟೆ ಮೇಲೆ. ಈಗ ರೌಂಡಾಗಿ ಲಟ್ಟಿಸ್ಕೊಳ್ಳಿ, ಒಂದೇ ಥರ ಲಟ್ಟಿಸಿ. ನಿಮ್ಗೆ ಎಷ್ಟು ತಿನ್ನಬೇಕೋ, ಎಷ್ಟು ತೆಳುಬೇಕೋ ಅಷ್ಟು ತೆಳು ಲಟ್ಟಿಸಿ, ಬಟ್ ಎಲ್ಲ ಕಡೆ ಒಂದೇ ಥರ ಇರಲಿ. ಒಂದು ಕಡೆ ದಪ್ಪ, ಒಂದು ಕಡೆ ತೆಳು ಆದರೆ ಪರೋಟ ಚೆನ್ನಾಗಾಗಲ್ಲ. ಇದು ತುಂಬ ದಪ್ಪ ಮಾಡಬೇಕಂತಿಲ್ಲ, ತೆಳು ಮಾಡಿದ್ರೂ ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಾಗುತ್ತೆ. ನೋಡಿ, ನಾನು ಅಷ್ಟು ತೆಳು ಲಟ್ಟಿಸಿದ್ದೀನಿ, ಕಾಣ್ತಾ ಇದೆ ಅಲ್ವಾ. ಈಗ ನೋಡಿ, ಇನ್ನೊಂದನ್ನು ಫೋಲ್ಡ್ ಮಾಡಿ ಚಪಾತಿ ಥರ ಲಟ್ಟಿಸ್ತೀನಿ. ನೋಡಿ, ಇವಾಗ ಎಷ್ಟು ಬೇಕೋ ಅಷ್ಟೇ ತಗೊಳ್ಳಿ ಹಿಟ್ಟು, ಅದರಿಂದ ಚೆನ್ನಾಗಿ ಕೈ ಮೇಲೆ ನಾದ್ಕೊಳ್ಳಿ. ಆವಾಗಿನ ಹಾಗೆ ಸ್ವಲ್ಪ ಡ್ರೈ ಹಿಟ್ಟನ್ನ ಕಟ್ ಇದ್ರ ಮೇಲೆ ಲಟ್ಸೋ ಕಡೆ ಹಾಕ್ಕೊಳ್ಳಿ. ಮತ್ತು ರೌಂಡಾಗಿ ಮಾಡಿಬಿಟ್ಟು ಕೈಯಿಂದ ಚೆನ್ನಾಗಿ ಫ್ಲ್ಯಾಟನ್ ಮಾಡಿಬಿಟ್ಟು ರೋಲ್ ಮಾಡಿ ಲಟ್ಸೋಕ್ಕೆ ಶುರು ಮಾಡಿ. ಇದು ಅಷ್ಟೇ, ಯಾವಾಗಲೂ ಒಂದೇ ಥರ ಲಟ್ಸಿದ್ರೆ ಮಾತ್ರ ಚೆನ್ನಾಗಿ ಬರುತ್ತೆ. 5 ಇಂಚದು ರೌಂಡ್ ಸರ್ಕಲ್ ಆದರೆ ಸಾಕು. ಈಗ ಅದಕ್ಕೆ ಎಣ್ಣೆ ಅಥವಾ ತುಪ್ಪ ಏನೂ ಆಗ್ಬೋದು, ನಾನು ಎಣ್ಣೆ ಹಚ್ಚಿದ್ದೀನಿ. ಎಣ್ಣೆ ಹಚ್ಚಿಬಿಟ್ಟು ಬ್ರಷಿಂದ ಒಂದೇ ಥರ ಎಲ್ಲ ಕಡೆಯೂ ಹಚ್ಕೊಳ್ಳಿ. ಈಗ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಳ್ಳಿ. ಹಾಗೆ ನಾನಿವಾಗ ಹಾಕಿದಾಗೇ, ಇದು ಹಿಟ್ಟು ಯಾಕೆ ಹಾಕೋದು ಅಂದರೆ ಚೆನ್ನಾಗಿ ಮೆದುವಾಗಿಬಿಟ್ಟು ಲೇಯರ್ಸ್ ಬರುತ್ತೆ. ಈಗ ಫೋಲ್ಡ್ ಮಾಡಿ ಸೆಮಿ ಸರ್ಕಲ್ ಹಾಗೆ. ಈಗ ಮತ್ತೆ ಅದಕ್ಕೆ ಒಂಚೂರು ಎಣ್ಣೆ ಹಚ್ಚಿ ಒಂಚೂರು ಹಿಟ್ಟು ಒಣ ಹಿಟ್ಟು ಹಾಕ್ಕೊಳ್ಳಿ. ಮತ್ತೆ ಟ್ರಯಾಂಗಲ್ ಆಗಿ ಫೋಲ್ಡ್ ಮಾಡಿ. ಈಗ ಒಣ ಹಿಟ್ಟಿನಲ್ಲಿ ಸ್ವಲ್ಪ ಮುಳುಗಿಸ್ಕೊಳ್ಳಿ, ಮತ್ತು ಸ್ವಲ್ಪ ಹಿಟ್ಟನ್ನ ಕಟ್ಟೆ ಮೇಲೆ ಸ್ಪ್ರಿಂಕಲ್ ಮಾಡಿಬಿಟ್ಟು ಮತ್ತೆ ರೋಲ್ ಮಾಡಿ. ಎಷ್ಟು ಎಷ್ಟು ಮೆದುವಾಗಿದೆ ನೋಡಿ ಹಿಟ್ಟು, ಎಷ್ಟು ಚೆನ್ನಾಗಿ ಲಟ್ಸಾಗಿ ಬರುತ್ತಲ್ವಾ. ಈಗ ನಾನು ಹೇಗೆ ರೋಲ್ ಮಾಡಿದ್ದೀನೋ ಹಾಗೆ ಒಂದೇ ಥರ ರೋಲ್ ಮಾಡಬೇಕು. ಇದು ತೆಳ್ಳಗೆ ಮಾಡಿದರೆ ಮಾತ್ರ ಚೆನ್ನಾಗಿ ಬರೋದು. ತುಂಬ ದಪ್ಪ ಇಡಬೇಡಿ, ಮೀಡಿಯಮ್ ಆಗಿಟ್ಟರೆ ಸಾಕು, ಬಟ್ ಎಲ್ಲ ಕಡೆ ಒಂದೇ ಥರ ಇರಲಿ. ಅದು ಒಂದೇ ಇದರಲ್ಲಿ ಇಂಪಾರ್ಟೆಂಟು. ನೋಡಿ ಹೇಗೆ ಲಟ್ಸಿದ್ದೀನಿ, ಎಷ್ಟು ದಪ್ಪ ಇದೆ ತೋರಿಸ್ತಾ ಇದೆ. ಎರಡೂ ಲಟ್ಸಿದ್ದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳಿ. ಈಗ ತವಾ ಬಿಸಿಯಾಗಿದೆ, ಇದು ಕಬ್ಬಿಣದ್ದು,
ಈಗ ರೊಟೀನ ಅದ್ರ ಮೇಲೆ ಇಡಿ. ಇದು ಟ್ರಯಾಂಗಲ್ ಆಗಿ ಲಟ್ಸಿರೋ ರೊಟ್ಟಿ ಇದು, ಅದನ್ನು ಇಟ್ಟಿದ್ದೀನಿ. ಮತ್ತು ಕೈಯಿಂದ ಮೂವ್ ಮಾಡ್ಕೊಳ್ಳಿ ಹೀಗೆ. ಆವಾಗ ನಮಗೆ ಕೆಳಗಡೆ ಬೆಂದಿರೋದು ಕರೆಕ್ಟಾಗಿ ಗೊತ್ತಾಗುತ್ತೆ. ಇವಾಗ ಫ್ಲಿಪ್ ಮಾಡಿ. ಇವಾಗ ನಮ್ಮದು ಸ್ಪ್ಯಾಟ್ಯುಲ ಇರುತ್ತಲ್ಲ, ಅದರಿಂದ ಈ ಕಡೆ ಆ ಕಡೆ ಒಂಚೂರು ಪ್ರೆಸ್ ಮಾಡಿಕೊಂಡ್ರೆ ಎಲ್ಲ ಕಡೆಯೂ ಚೆನ್ನಾಗಿ ಕುಕ್ ಆಗುತ್ತೆ. ಮತ್ತು ಫ್ಲಿಪ್ ಮಾಡಿ. ಇವಾಗ ನೋಡಿ ರೊಟ್ಟಿ ಉಬ್ಬತ್ತೆ ನೋಡಿ, ಎಷ್ಟು ಚೆನ್ನಾಗಿ ನೋಡಿ, ಇಡೀ ರೊಟ್ಟಿನೂ ಎಷ್ಟು ಚೆನ್ನಾಗಿ ಉಬ್ಬತ್ತೆ ನೋಡಿ. ಇವಾಗ ಪ್ರೆಸ್ಸರಿಂದ ಪ್ರೆಸ್ ಮಾಡ್ಕೊಳ್ಳೋದು ಯಾಕೆ ಅಂದರೆ ಕಾರ್ನರ್ಸ್ ಎಲ್ಲ ಚೆನ್ನಾಗಿ ಕುಕ್ಕಾಗಿ ಬರಲಿ ಅಂತ. ನೋಡಿ ರೊಟ್ಟಿ ಉಬ್ತು ಅಲ್ವಾ, ಈಗ ಬ್ರೌನ್ ಡಾಟ್ಸ್ ಬಂದುಬಿಡ್ತು ನೋಡಿ. ಒಂಚೂರು ಎಣ್ಣೆನೋ ತುಪ್ಪನೋ ನಿಮ್ಗೆ ಏನು ಬೇಕೋ ಅದು ಹಚ್ಚಿ ಈಗ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ. ನಾವಿವಾಗ ರೌಂಡಾಗಿ ಲಟ್ಸಿದ್ವಲ್ಲ, ಅದನ್ನು ಹಾಕ್ಕೊಳ್ಳೋಣ ಈಗ ಪರಾಠನ. ಆವಾಗಲೇ ಮಾಡಿದಾಗೆ ಕೈಯಿಂದನೇ ಮೂವ್ ಮಾಡಿ. ಮೂವ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಪೂರ್ತಿ ಎಲ್ಲ ಕಡೆಯೂ ರೊಟ್ಟಿ ಬಿಸಿ ಇರೋದ್ರಿಂದ ಮೀಡಿಯಂ ಫ್ಲೇಮಲ್ಲೇ ಮಾಡಿ. ಇವಾಗ ಫ್ಲಿಪ್ ಮಾಡಿ ರೊಟ್ಟಿನ, ಉಲ್ಟಾ ಹಾಕಿದರೆ ಮತ್ತೆ ಕೈಯಿಂದ ಮಾಡಿ. ಇವಾಗ ಸ್ಪ್ಯಾಟ್ಯುಲಾಯಿಂದ ಪ್ರೆಸ್ ಮಾಡಿ. ಇದು ಅಷ್ಟೇ ರೊಟ್ಟಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಕಡೆ ಬ್ರೌನ್ ಡಾಟ್ಸ್ ಬರೋಕ್ಕೆ ಶುರುವಾಗಿದೆ ಅಲ್ವಾ. ನೋಡಿ ಇವಾಗ ಉಬ್ಬತ್ತೆ ನೋಡಿ ರೊಟ್ಟಿ, ನೋಡಿ ಎಷ್ಟು ಚೆನ್ನಾಗಿ ಉಬ್ತು ನೋಡಿ ರೊಟ್ಟಿ ಅಲ್ವಾ, ಎಷ್ಟು ಚೆನ್ನಾಗಿ ಉಬ್ತು ನೋಡಿ. ನೋಡಿ ಬ್ರೌನ್ ಡಾಟ್ಸ್ ಬಂತು, ರೆಡಿ ಆಯಿತು ಈಗ ರೊಟ್ಟಿ. ಸ್ವಿಚ್ ಆಫ್ ಮಾಡಿಬಿಟ್ಟು ಒಂಚೂರು ಎಣ್ಣೆನೋ ತುಪ್ಪನೋ ಏನು ಬೇಕಾದರೂ ಹಚ್ಕೊಳ್ಳಿ. ಅದನ್ನು ಬ್ರಷಿಂದ ಸ್ಪ್ರೆಡ್ ಮಾಡಿ ಇವಾಗ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ. ಎರಡು ರೊಟ್ಟಿನೂ ತೋರಿಸಿದ್ದೀನಿ ನೋಡಿ, ಒಂದು ಟ್ರಯಾಂಗಲ್ ಲಟ್ಸಿರೋದು, ಒಂದು ರೌಂಡ್ ಲಟ್ಸಿರೋದು. ಈಗ ನೋಡಿ ಟ್ರಯಾಂಗಲ್ ಲಟ್ಸಿರೋದು ಲೇಯರ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಓಪನ್ ಆಗುತ್ತೆ ನೋಡಿ. ನೋಡಿ ಎಷ್ಟು ಸಾಫ್ಟಾಗಿ ಆಗುತ್ತೆ ಅಂದರೆ ನೀವು ಲಂಚ್ ಬಾಕ್ಸಿಗೆ ಕೂಡ ಕೊಡ್ಬೋದು ಇದನ್ನು ನೋಡಿ. ಫೋಲ್ಡ್ ಮಾಡಿದರೂ ಹರಿಯಲ್ಲ ನೋಡಿ ಅಲ್ವಾ. ಇವಾಗ ರೌಂಡಾಗಿ ಲಟ್ಸಿರೋದನ್ನು ತೋರಿಸ್ತಾ ಇದ್ದೀನಿ ನೋಡಿ, ಅದು ಅಷ್ಟೇ ಸಾಫ್ಟಾಗಿ ಬರುತ್ತೆ. ಒಂದು ಬಾಕ್ಸಲ್ಲಿ ಹಾಕಿಟ್ರೆ ನೀವು ನಾಳೆ ಕೂಡ ತಿನ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ಫ್ರೆಂಡ್ಸ್. ನನ್ನ ಚಾನಲಿಗೆ ದಯಮಾಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೆ ನಮಸ್ಕಾರ.